ಕಳೆದ 8 ತಿಂಗಳುಗಳಿಂದ ಬಾಗಿಲು ಮುಚ್ಚಿಕೊಂಡಿದ್ದ ಕೊಲ್ಲಾಪುರದ ಮಹಾಲಕ್ಷ್ಮಿ ಬಾಗಿಲು ತೆರೆದಾಗ ಮೊದಲು ಕಂಡಿದ್ದು ಯಾರೆನ್ನು ಗೊತ್ತಾ ಏನಿದು ಕತೆ ಏನಿದರ ರಹಸ್ಯ ಎನ್ನುತ್ತೀರಾ ಹಾಗಾದರೆ ಬಂಡಿ ವೀಕ್ಷಕರೇ ಸತ್ಯಂ ಟಿವಿ ಕ್ಯಾಮೆರಾ ಕಣ್ಣಿಗೆ ಕಂಡ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಂದಿರದಲ್ಲಿ ಮೊದಲು ಪ್ರವೇಶಿಸಿದ ಮಹಾರಥಿಗಳು ಯಾರು ಎಂಬುದನ್ನ ನೀವೇ ನೋಡಿ ಮಾರ್ಚ್ 20 2019ರಿಂದ ಬರಬ್ಬರಿ 8 ತಿಂಗಳವರೆಗೆ ಮಹಾಮಾರಿ ಕರೋನಾ ಹಿನ್ನೆಲೆಯಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಂದಿರಕ್ಕೆ ಬೀಗ ಬಿತ್ತು ಅಂದಿನಿಂದ ಮಹಾಲಕ್ಷ್ಮಿಯ ದರ್ಶನಕ್ಕೆ ಹಾಗೂ ಮಂದಿರ ಪ್ರವೇಶ ನಿಷೇಧಿಸಲಾಯಿತು ಪರಿಣಾಮ 8 ತಿಂಗಳವರೆಗೆ ಕೇವಲ ಆನ್ಲೈನ್ ಹಾಗೂ ಮಹಾಲಕ್ಷ್ಮಿ ಮಂದಿರದ ಮಹಾದ್ವಾರದಿಂದ ದೇವಿಯ ದರ್ಶನ ಪಡೆಯುವ ಅವಕಾಶವಿತ್ತು ಆದರೆ ಮಹಾಲಕ್ಷ್ಮಿಯ ಮಂದಿರದ ಒಳಗಡೆ ವಿಧಿವತ್ತಾಗಿ ದೇವಸ್ಥಾನದ ಸಮಿತಿಯ ಅಧಿಕೃತ ಅರ್ಚಕರಿಂದ ದೇವಿಗೆ ಕಾಕಡಾರತಿ ಕುಂಕುಮಾರ್ಚನೆ ಉಡಿ ತುಂಬೋದು ಹಾಗೂ ಅಭಿಷೇಕ ಅಲಂಕಾರ ನಡೆಯುತ್ತಿತ್ತು 16 ನವೆಂಬರ್ 2020 ರಿಂದ ಪುನಃ ಮಹಾರಾಷ್ಟ್ರ ರಾಜ್ಯದ ಸಿಎಂ ಉದ್ಧವ್ ಠಾಕ್ರೆ ಮಂದಿರ ತೆರೆಯಲು ಆದೇಶಿಸಿದಂತೆ ಎಲ್ಲ ಮಂದಿರಗಳ ದ್ವಾರಗಳನ್ನು ತೆರೆಯಲಾಯಿತು ಅದರಂತೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಂದಿರದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರವೇಶಿಸುವ ಭಾಗ್ಯ ಪಡೆದದ್ದು ಮಾತ್ರ ಕರೋನಾ ಯೋಧರು ಅಂದು ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ದೇವಿಯ ಮೊದಲ ದರ್ಶನ ಪಡೆಯುವ ಭಾಗ್ಯ ಸಿಕ್ಕಿದ್ದು ಮಾತ್ರ ಕರೋನಾ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಸಮಾಜದಲ್ಲಿ ಕರೋನಾ ಪೀಡಿತರ ಸೇವೆಯಲ್ಲಿ ನಿರಂತರ ಶ್ರಮಿಸಿದ ವೈದ್ಯರು ಆರೋಗ್ಯ ವಿಭಾಗದ ಕಾರ್ಮಿಕರು ಪೊಲೀಸರು ಸೇರಿದಂತೆ ಕರೋನಾ ವಾರಿಯರ್ಸ್ ಗಳಿಗೆ ಮಹಾಲಕ್ಷ್ಮಿಯ ಮೊದಲ ದರ್ಶನ ಭಾಗ್ಯ ಕಲ್ಪಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸಂಚಾಲಕರು ಅರ್ಚಕರು ಉಪಸ್ಥಿತರಿದ್ದರು ಪ್ರತಿನಿಧಿ ಎಂಬಿ ಚಿಂಚಿನಿ ಸತ್ಯಂ ಟಿವಿ ಸದಲ್ಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ